ತನ್ನ ಮುಷ್ಟಿಯನ್ನ ಪತ್ರಕರ್ತನ ದೇಹದಿಂದ ಕೇವಲ 3 ಇಂಚು ದೂರ ಇಟ್ಟು ಹೂ ಅಂದ. ಅವನ ಹಾರಿ ಕೊಳದಲ್ಲಿ ಬಿದ್ದ. ಮಣಿಪೂರಕನ ಬಳಸ್ತಿರುವುದರಿಂದ ಹೂ ಅವನು ಹಾರಿ ಹೋಗ್ತಾನೆ. ಬ್ರೂಸ್ಲಿ ಬಗ್ಗೆ ಕೇಳಿದ್ದೀರಾ? ಇಲ್ಲ, ಅವನು ಯೋಗಿ ಅಲ್ಲ. ಸರಿನಾ? ಒಂದು ಪ್ರದರ್ಶನ ಕೊಟ್ಟಿದ್ದ. ಒಬ್ಬ ಪತ್ರಕರ್ತ ಬಂದು ಕೇಳ್ದ, ಅವನಿನ್ನೂ ಹಾಲಿವುಡ್ನಲ್ಲಿ ಪ್ರಸಿದ್ಧನಾಗಿರಲಿಲ್ಲ, ಇನ್ನೂ ಬಂದಿದ್ದಷ್ಟೇ. ಅವನ ಬಗ್ಗೆ ಮಾತಾಡ್ತಿದ್ರು. ಪ್ರದರ್ಶನ ಕೊಟ್ಟಿದ್ರಿಂದ ಬಹುತೇಕ ಅತಿಮಾನುಷನಂತೆ ಕಂಡಿದ್ದ, ಹಾಗಾಗಿ ಜನರು ಮಾತಾಡ್ತಿದ್ರು. ಒಬ್ಬಾತ ಸಂದರ್ಶನಕ್ಕೆ ಬಂದ. ಅವನು ಕೇಳ್ದ, ಜನರು ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ, ನಿಮ್ಮ ಸಾಮರ್ಥ್ಯದ ಬಗ್ಗೆ ಒಂದು ಪ್ರದರ್ಶನ ಕೊಡಿ ಅಂದ. ಬ್ರೂಸ್ಲಿ ಅವನನ್ನು ಈಜುಕೊಳದ ಹತ್ರ ನಿಲ್ಲೋಕೆ ಹೇಳ್ದ. ಆ ಈಜುಕೊಳ 9 ಅಡಿ ದೂರದಲ್ಲಿತ್ತು. ಅವನಿಲ್ಲಿ ನಿಂತಿದ್ದ. ಈಜುಕೊಳ 9 ಅಡಿ ದೂರದಲ್ಲಿತ್ತು. ನೀವಿಲ್ಲಿ ಸುಮ್ಮನೆ ನಿಂತೀರಿ ಅಂದ. ತನ್ನ ಮುಷ್ಟಿಯನ್ನ ಪತ್ರಕರ್ತನ ದೇಹದಿಂದ ಕೇವಲ 3 ಇಂಚು ದೂರದಲ್ಲಿಟ್ಟು ಗುದ್ದಿದ. ಅವನು ಹೋಗಿ ಕೊಳದಲ್ಲಿ ಬಿದ್ದ. 80 ಕೆಜಿಯ ಮನುಷ್ಯ ಹಾರಿ ಹೋಗಿ ಈಜುಕೊಳದಲ್ಲಿ ಬಿದ್ದ. 3 ಇಂಚು ದೂರದಿಂದ ಗುದ್ದಿದ್ದಕ್ಕೆ. ಕೇವಲ ಅಷ್ಟೇ, ಹೀಗಲ್ಲ, ಕೇವಲ ಇಷ್ಟೇ. ಬಿಕಾಸ್ ಯು ಆರ್ ಯೂಸಿಂಗ್ ದ ಮಣಿಪೂರಕ ಹೂ ದ ಮ್ಯಾನ್ ವಿಲ್ ಜಸ್ಟ್ ಫ್ಲೈ. ನೀವು ಮಣಿಪೂರಕನ ಬಳಸ್ತಿರುವುದರಿಂದ ವ್ಯಕ್ತಿ ಹಾರಿ ಹೋಗ್ತಾನೆ. ಮಣಿಪೂರಕನ ಚಲನಶೀಲವಾಗಿಸಬಹುದು, ಆದರೆ ಅದು ಒಳ್ಳೆಯದಲ್ಲ. ಕೆಲವು ಜನರು, ಕೆಲವೊಂದು ರೀತಿಯ ಕದನ ಕಲೆಯಲ್ಲಿರೋರು, ಕೆಲವು ಸಂಗತಿನ ಪ್ರದರ್ಶಿಸೋಕೆ ಮಣಿಪೂರಕನ ಚಲಿಸೋ ಹಾಗೆ ಮಾಡ್ತಾರೆ. ಅದು ಖಂಡಿತ ಒಳ್ಳೆಯದಲ್ಲ. ಒಮ್ಮೆ ನೀವು ಮಣಿಪೂರಕನ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲನೆಗೊಳಿಸೋಕೆ ಕಲಿತರೆ ಅದು ಕೂಡ ಪ್ರದರ್ಶನಕ್ಕೆ ಅಂತೆಲ್ಲ. ಅಂತಹ ವ್ಯಕ್ತಿ ದೀರ್ಘಕಾಲ ಬದುಕಲ್ಲ. ಇದನ್ನ ಬ್ರೂಸ್ಲಿ ಕುರಿತಾಗಿ ಮಾತ್ರ ಹೇಳ್ತಿಲ್ಲ, ಅವರು ಈಗಿಲ್ಲ, ಹಾಗಾಗಿ ಹೇಳೋದು ಸುಲಭ. ಆ ನಿಟ್ಟಿನಲ್ಲಿ ಅಲ್ಲ, ತಿಳಿದೇನೆ ಅವರು ಇದನ್ನೆಲ್ಲ ಕೆಲವೊಂದು ಕಡೆ ಪ್ರದರ್ಶಿಸಿದ್ರು. ಮಣಿಪೂರಕನ ಚಲಿಸೋ ಹಾಗೆ ಮಾಡೋ ಯೋಗಿಗಳಿದ್ದಾರೆ. ಅವರು ದೈಹಿಕವಾಗಿ ಚಲಿಸೋದೇ ಇಲ್ಲ, ಒಂದೇ ಜಾಗದಲ್ಲಿ ಕೂತಿರ್ತಾರೆ. ಒಮ್ಮೆ ನಿಮ್ಮ ನಿರ್ವಹಣಾ ಕೇಂದ್ರ ಚಲಿಸ್ತು ಅಂದ್ರೆ ನೀವು ನಿಮ್ಮ ದೇಹವನ್ನ ಚಲಿಸಬಾರದು. ಯಾವಾಗಲೂ ಒಂದೇ ಜಾಗದಲ್ಲಿ ಕೂತಿರಬೇಕು. ಬಹುಶಃ ಕೆಲವೊಂದು ಕರಾಟೆ ಸಿನಿಮಾಗಳಲ್ಲಿ ಅದೇನು ಅಂತ ಗೊತ್ತಿಲ್ಲದೆ ಇದನ್ನು ತೋರಿಸಿರಬಹುದು. ವಯಸ್ಸಾದವರು ಕೂತಿರ್ತಾರೆ, ಯಾರೋ ಬೀಳ್ತಾರೆ, ಆದರೆ ಇವರು ಕೂತೇ ಇರ್ತಾರೆ. ನೋಡಿದ್ದೀರಾ ಇದನ್ನ? ಯಾಕಂದ್ರೆ ಮಣಿಪೂರಕನ ಚಲಿಸಬಲ್ಲವನು ತನ್ನ ದೇಹವನ್ನು ಚಲಿಸಬಾರದು. ದೇಹವನ್ನು ಚಲಿಸಿದ್ರೆ ಅವನು ದೀರ್ಘಕಾಲ ಉಳಿಯಲ್ಲ, ಹೋಗಲೇಬೇಕು.